ಇವಾಗ ಹೇಳ್ಕೊಟ್ನಲ್ಲ ಅದನ್ನು ಅಪ್ಲೈ ಮಾಡಿ. ಇವಾಗ ಪ್ರಶ್ನೆಗೆ ಮುಹೂರ್ತಕ್ಕೆ ಇವೆಲ್ಲ ಫೈಲಿಮ್ಸ್ ಹಾಕ್ಬೋದು, ಲಿಂಕ್ ಇದೆ ಇದು ಅದರಲ್ಲಿ. ಅದರಲ್ಲಿ ಆವತ್ತಿನ ಯಾರು ಕಂಟ್ರೋಲರು, ಇವಾಗ ಇವತ್ತು ಒಳ್ಳೆಯದಾ ಕೆಟ್ಟದ್ದಾ ನಿಮಗೆ ಅಂತ ಹೇಳ್ಬೋದು ನಾವು. ಹೇಗೆ ಅಂದರೆ ಇವತ್ತಿನ ದಶಾನಾಥನು ಇವತ್ತು ಈ ಜಾ ಈ ನಿಮ್ಮ ದಶಾನಾಥನು ಇವತ್ತು ಅವಿಯೋಗಿ ಆದರೆ ನಿಮ್ಮ ಮೈಂಡ್ ಕೆಟ್ಟೋಗಿರುತ್ತೆ, ಇವತ್ತೆಲ್ಲ ಎಲ್ಲ ನೆಗೆಟಿವ್ ರಿಸಲ್ಟು. ಅದೇ ಥರ ಇವತ್ತಿನ ಯೋಗಿ ನಿಮ್ಮ ದಶಾನಾಥನಾದರೆ ಅಥವಾ ಭುಕ್ತಿನಾಥನಾದರೆ ದಿ ಡೇ ಈಸ್ ಗುಡ್. ಬಿಫೋರ್ ದಿಸ್ ಸೈನ್ಸ್ ಈಸ್ ಸೋ ವೆರಿ ಮೈನ್ಯೂಟ್, ಡೈಲಿ ವರ್ಕ್ ಆಗುತ್ತೆ ಅದು. ಯು ಕ್ಯಾನ್ ಕಂಪೇರ್ ವಿತ್ ಯುವರ್ ಹಾರ್ಸ್ಕೋಪ್ ಆಲ್ಸೋ ಮಾಡಿ. ಆಶ್ಚರ್ಯವಿದೆ ಎಷ್ಟು ವಿಚಾರಗಳು. ಮಳೆ ಯಾವಾಗ ಬರುತ್ತೆ, ಈ 12 ತಿಂಗಳಲ್ಲಿ ಯಾವುದು ಆರಿದ್ರ ಪ್ರವೇಶ ಅಂತ ಹೇಳ್ತೀರಿ. ಅವಾಗ ಶುಕ್ಲ ಪಕ್ಷದ ಪಾಡ್ಯದಲ್ಲಿ ಇಯರ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಗ್ರಹಕ್ಕೆ ಏನೇನು ಜೂರಿಸ್ಡಿಕ್ಷನ್ಸ್ ಇದೆ. ಇನ್ನೂ ಇನ್ನು ಕೇಳೋದಾದರೆ ಸಪ್ತನಾಡಿ ಚಕ್ರ ಅಂತ ಉಂಟು, ಕೂರ್ಮ ಚಕ್ರ ಅಂತ ಉಂಟು. ದೇಶದಲ್ಲಿ ಏರುಪೇರುಗಳು, ಫ್ಲಡ್ಸು, ವಾಲ್ಕ್ಯಾನಿಕ್ ಎರಪ್ಷನ್ಸು ಆ ಕೂರ್ಮ ಚಕ್ರದಿಂದ ಹೇಳ್ಬೋದು. ಸಪ್ತನಾಡಿ ಚಕ್ರದಿಂದ ರೈನ್ಸ್ ಹೇಳ್ಬೋದು. ಹೆಚ್ಚು ವರ್ಕ್ ಮಾಡೋರಿಲ್ಲ, ರಿಸರ್ಚ್ ಮಾಡಬೇಕು. ರಿಸರ್ಚ್ ಇಲ್ಲದೆ ನೀವು ಈ ರಿಸಲ್ಟ್ ಕೊಡೋದು ಅಂದರೆ ನಾವೆಲ್ಲಿ ಕೊಡೋದು? ಶಾಸ್ತ್ರ ಇದೆ, ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು, ಕೆಲಸ ಮಾಡಬೇಕು, ಅವಾಗ ಫಲ ಇರುತ್ತೆ. ಹಿಂದಿನ ಕಾಲದಲ್ಲಿ ಬೇರೆ, ಅವರು ತಪಸ್ವಿಗಳು, ಅವರಿಗೆ ಮನಸ್ಸಿನ ಶಕ್ತಿ ಅಷ್ಟು ಅತೀಂದ್ರ ಶಕ್ತಿ ಇತ್ತು ಅವರಲ್ಲಿ ಅಷ್ಟು. ಒಂದು ಇವಾಗ ಮಗ್ಗಿನೇ ಬರಲ್ಲ ನಮಗೆ ಅಲ್ವಾ, ಹತ್ತು ವರ್ಗು ಅದಾದಮೇಲೆ ಮುಗೀತು ಅವನ ಕ್ಯಾಲ್ಕುಲೇಟರು. ಹೀಗಾಗಿದೆ ನಮ್ಮ ಕಷ್ಟ. ಏನು ಹೇಳಿದ್ರಿ? ಥ್ಯಾಂಕ್ ಯು ಸರ್. ಊರು ಪರೆಂಟ್ ಆಗಿದೆ ಸ್ವಾಮಿ ಅದು, ಅದಕ್ಕೆ ರೇಸಿಂಗ್ ಅಸ್ಟ್ರಾಲಜಿ ಅಂತ. ಅವರು ಎಲ್ಲಿವರೆಗೂ ಹೋದರು ಅಂದರೆ ಈ ಟೈಮ್ಗೆ ಈ ಕುದುರೆ ಈ ಯಾವ ಕುದುರೆ ಬರುತ್ತೆ, ಅದ್ರ ಕಲರ್ ಏನು, ಅದ್ರ ಹಾಕಿರೋ ಜಾಕಿ ಯಾವ ಇದಿರ್ಬೋದು, ಅವನು ಅವನು ಯಾವ ಲೆಟ್ರಿಂದ ಶುರು ಆಗಿರ್ಬೋದು. ಅಯ್ಯೋ ನಾಮ ನಕ್ಷತ್ರ ಅಸ್ಟಾನಿಷಿಂಗ್ ರಿಸಲ್ಟ್. ಒಂದೊಂದು ನೋಡಿದ್ರೆ ಒಂದೊಂದು ಬ್ರಹ್ಮಾಂಡ ಇದೆ, ಅದಕ್ಕೆ ಸಾಲದು ಟೈಮು. ಅದಕ್ಕೆ ಯಾಕೆಂದರೆ ಎಲ್ಲರಿಗೂ ರೇಸಿಂಗ್ ಹೋಗ್ತಾರೆ, ಅದು ಹೋಗಿದ್ದೆ ನಾನು, ಹೋಗಿ ನೋಡಿದೆ. ಓ ಅವನು ದೇವ್ರು ಭಾಳ ಬುದ್ಧ ಅಂತ. ಇವನು ಹಾಕಿರೋ ಲೆಕ್ಕಗಳ ಪ್ರಕಾರ ಓಡಲ್ಲ ಅದು, 5 ನಿಮಿಷ 10 ನಿಮಿಷ ಲೇಟಾಗಿ ಓಡುತ್ತೆ. ಇನ್ನು ಹೋಯ್ತು ಇವನು ಮಾಡಿದ್ದೆಲ್ಲ, ಇವನು ದುಡ್ಡು ಹಾಕಿರ್ತಾನೆ ಹೋಗುತ್ತೆ. ಇವನಿಗೆ ಯೋಗ ಯಾವಾಗ ಬರುತ್ತೋ ಅವ್ರಿಗೆ ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು. ಚಂದ್ರನಿಂದ ಸ್ಥೂಲವಾಗಿ ಮನಸ್ಸಿಗೆ ಚಂದ್ರನಿಂದನೇ ಹೆಚ್ಚು ನೋಡ್ತಾರೆ, ಆದರೆ ಲಗ್ನದಿಂದ ದಶಾನಾಥನು ಲಗ್ನದಿಂದ ದುಸ್ಥಾನದಲ್ಲಿದ್ದಾನೆಯೇ, ಒಳ್ಳೆ ಮನೆಯಲ್ಲಿದ್ದಾನೆ, ಯಾವ ಭಾವದಲ್ಲಿ ದಶಾನಾಥ ಸಂಚಾರ ಮಾಡ್ತಾ ಇದ್ದಾನೆ ಅದ್ರ ಮೇಲೆ ಹೇಳ್ತೀವಿ. ಅಂದರೆ ಲಗ್ನನ ಬಿಟ್ಬಿಡೋದು ಅಂತಲ್ಲ, ಲಗ್ನ ಟ್ರಾನ್ಸಿಟ್ ಉಂಟು, ಗ್ರಹವು ಸೈಮಲ್ಟೇನಿಯಸ್ಲಿ ಮೂವಿಂಗ್. ಕೆಲವು ಗ್ರಹಗಳು ತಮ್ಮ ತಮ್ಮ ಭಾವಗಳನ್ನು ನೋಡ್ತಾರೆ, ಆ ಭಾವ ವೃದ್ಧಿ ಆಗುತ್ತೆ. ಕೆಟ್ಟ ಗ್ರಹಗಳು ಆ ಭಾವವನ್ನು ನೋಡುತ್ತೆ, ಕೆಟ್ಟ ಫಲವನ್ನು ಕೊಡುತ್ತೆ. ಕೆಟ್ಟ ಗ್ರಹಗಳು ಭಾವಮಧ್ಯವನ್ನು ಸಂಚಾರ ಮಾಡುತ್ತೆ. ಭಾವಮಧ್ಯವನ್ನು ಚಂದ್ರನಿಂದ ತಗೋತಿರೋ ಲಗ್ನದಿಂದ ತಗೋತಿರೋ ಮತ್ತೆ ಹಾಗೆ ಇದೆ. ಲಗ್ನ ಹ್ಯಾಸ್ ಗಾಟ್ ಸೋ ಮಚ್ ಚೇಂಜ್. ಅಯ್ಯೋ ಅಸೆಂಡೆಂಟ್ ಹೇಗೆ ಚಂದ್ರ ಅಂದರೆ ಮನಸ್ಸು, ಅವನಿಗೆ ಮಂಗು ಶನಿ, ಪೊಂಗು ಶನಿ, ಮರಣ ಶನಿ ಅಂತ 3 ಶನಿಗಳು. ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ 3 ರೌಂಡ್ ಬರುತ್ತೆ. ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸ್ವಾಮಿ ಶನಿಕಾಟದಲ್ಲಿ. 80% ಆಫ್ ಪೀಪಲ್ ಗೆಟ್ ಮ್ಯಾರಿಡ್ ಇನ್ ಶನಿಕಾಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶನಿಕಾಟದಲ್ಲಿ ಮ್ಯಾರೇಜ್ ಆದರೆ ಇವನಿಗೆ ಅನುಭವ ಬರೋದು. ಥ್ಯಾಂಕ್ ಯು ಸೋ ಮಚ್. ಸುಖ ಅನ್ನೋದು ಏನು ಅದು ಗೊತ್ತಾಗೋದು ಅವನಿಗೆ. ಅದರಿಂದ ಒಂದು ಲಾಸ್ಟು ಅಷ್ಟಕ್ಕವರೆಗೂ ಹೆಂಗೆ ಫಲ ಕೊಡುತ್ತೆ ಅಂದರೆ, ಇದು 7 ವರ್ಷ ಶನಿಕಾಟದಲ್ಲಿ 12 ಮನೆ, 1ನೇ ಮನೆ, 2ನೇ ಮನೆ ಇದೆಯಲ್ಲ, ಅದರಲ್ಲಿ ಬಿಂದುಗಳು ಯಾವುದ್ರಲ್ಲಿ ಜಾಸ್ತಿ ಇರುತ್ತೋ ಆ 2.5 ವರ್ಷ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಯಾವ ಮನೆಯಲ್ಲಿ ಕಮ್ಮಿ ಬಿಂದು ಇರುತ್ತೋ ಅದ್ರ ತೊಂದರೆ ಬರುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು, ಇನ್ನೂ ಬೇಕಷ್ಟು ಇದೆ ಟ್ರಾನ್ಸಿಟ್ ರೂಲ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಇಸ್ ರನ್ನಿಂಗ್ ಔಟ್. ಯಾರು ಪ್ರಶ್ನೆ ಕೇಳೋರಿದ್ರೆ, ಪ್ರಶ್ನೆ ಯಾರಾದರೂ ಕೇಳೋರಿದ್ರೆ ದಯವಿಟ್ಟು 1-to-1 ಕಾರ್ಯಕ್ರಮದ ನಂತರ ಕೇಳಬಹುದು, ಯಾರು ಅದಕ್ಕೆ ಬೇಸರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ತುಂಬಾ ಮಾತಾಡ್ಬಿಟ್ಟಿದ್ದಾರೆ, ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ಹೋಗ್ಬಿಟ್ಟೆ ತಿಳಿಯುವಂತದಲ್ಲ ಜ್ಯೋತಿಷ್ಯದ ವಿಷಯ. ಒಟ್ಟಿನಲ್ಲಿ ನಮ್ಮ ಜ್ಞಾನದ ಜೊತೆ ನಮ್ಮ ಪ್ರಯತ್ನ ಜೊತೆ ದೈವಾನುಗ್ರಹ ಕೂಡ ಬೇಕು ಅಂತ ಹೇಳಿದ್ದಾರೆ. ನಾನು ಅದ್ ಮತ್ತೆ ರಿಪೀಟ್ ಮಾಡಲ್ಲ, ಅವ್ರೇನು ಹೇಳ್ತಾರೆ ಟೈಮ್ ಇಲ್ಲ ಅದಕ್ಕೆ. ಅಸ್ಟ್ರಾಲಜಿ ಇಸ್ ಫುಲ್ ಆಫ್ ಲಾಜಿಕ್ ಅಂತ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ತಾರೆ. ನಮ್ಗೆ ಅನ್ಸುತ್ತೆ 1 hour ಇಸ್ ತುಂಬಾ ಕಡಿಮೆ. ಸೊ ಒಂದ್ ಗಂಟೆಲಿ ಈ ವಿಷಯ, ಈ ಸಬ್ಜೆಕ್ಟ್ 4 hours ಮಾತಾಡಿದೆ ಅಮೆರಿಕಾದಲ್ಲಿ. 4 hours ಅಷ್ಟಿದೆ. ಒಂದು ದಿನವೆಲ್ಲ ಮಾತಾಡ್ಬೋದು. ಎಷ್ಟು ನಾವು ಪಾಠ ಮಾಡೋ 3 ತಿಂಗಳು 6 ತಿಂಗಳು ಇವಾಗ ಒಂದೊಂದು ಸಬ್ಜೆಕ್ಟ್ಗಳು ಎಷ್ಟು ಜಾತಕಗಳು ಕೊಟ್ಟು ಅನಲೈಸ್ ಮಾಡ್ತಾನೆ ಇರ್ಬೋದು. ತುಂಬ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಅದು ನನಗೇನು ಅರ್ಥ ಆಗಲಿಲ್ಲ. ಅವರು ಹೇಳೋದನ್ನ ಕೇಳ್ತ ಮೂಕ ವಿಸ್ಮಿತಳಾಗಿ ಕೂತಿದ್ದೆ ನಾನು. ಅಷ್ಟೆಲ್ಲ ಶಾಸ್ತ್ರ ಗೊತ್ತಿದ್ರೆ ಅರ್ಥ ಆಗುತ್ತೆ. ಅದರಲ್ಲಿ ಅಭಿರುಚಿ ಇದೆ ಅಥವಾ ಯಾರನ್ನ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ಇದು ನಿಮ್ಗೆಲ್ಲ ಸ್ವಲ್ಪ ಬ್ರಷಪ್ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಡಿಸಿಪ್ಲಿನ್ ಲೈಫ್ನ ನಾವು ಹೆಂಗೆ ರೂಢಿಸ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಪುಸ್ತಕ ಓದಬೇಕು ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಯೋಗಿ ಜೀವನವನ್ನು ನಡೆಸೋರಿಗೆ ಗ್ರಹಗಳು ಏನು ಮಾಡಲಾರು ಅಂತ ಹೇಳಿದ್ದಾರೆ. ಸೊ ಇದರೆಲ್ಲ ಜೊತೆಗೆ ಪುಸ್ತಕ ಓದಬೇಕು ಅಂತ ಹೇಳಿದ್ದಾರೆ. ನಾನೇನು ಅದನ್ನು ಜಾಸ್ತಿ ನಿಮಗೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅವರು ರಚಿಸಿರುವಂತಹ ರತ್ನ ಸಂಜೀವಿನಿ, ಮತ್ತೆ ಶಿಫ್ಟಿಂಗ್ ಆಫ್ ಲಗ್ನ, ಮತ್ತೆ ಇನ್ನೊಂದು ಹೌ ಟು ರೀಡ್ ಎ ಭಾವ, 3 ಪುಸ್ತಕಗಳು ಹೊರಗಡೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ದಯವಿಟ್ಟು ಅಭಿರುಚಿ ಉಳ್ಳವರು ಆಸಕ್ತಿ ಇರೋರು ಕೊಂಡ್ಕೊಳ್ಬಹುದು. ಅದ್ರ ಜೊತೆಗೆ ದ ಅಸ್ಟ್ರಾಲಜಿಕಲ್ ಇ ಮ್ಯಾಗಝಿನ್ ಕೂಡ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಅದನ್ನು ನೋಡಿ ಕೊಂಡ್ಕೊಳ್ಳಿ. ಈಗ 5 ನಿಮಿಷ ಕಾಫಿ ಬ್ರೇಕ್ ಇದೆ. ದಯವಿಟ್ಟು ಈಗ ಟೈಮ್ ಇಸ್ ರನ್ನಿಂಗ್ ಔಟ್, ಪ್ಲೀಸ್ ಆದಷ್ಟು ಬೇಗ ಬನ್ನಿ. 5 ನಿಮಿಷಗಿಂತ ಜಾಸ್ತಿ ತಗೋಬೇಡಿ. ಮತ್ತೆ ಇನ್ನೊಮ್ಮೆ ಇನ್ನೊಬ್ರು ಸ್ಪೀಕರ್ ಮಾತಾಡೋರಿದ್ದಾರೆ.